ಕೃಷ್ಣ ಅಲ್ಲಿಂದ ಮುಂದೆ ಹೋದ ಮುಂದೆ ಹೋಗಿದಾಗ ಕುವಲಯ ಪೀಡ ಸಿಕ್ಕಿತು ಕುವಲಯ ಪೀಡವನ್ನು ಮರ್ದನ ಮಾಡಿದ ರಾತ್ರಿಯಲ್ಲಿ ಧನುಸ್ಸನ್ನು ಮುರಿದ ತಿರುಗಿ ಅವರಿಗೊಂದು ವ್ಯವಸ್ಥೆ ಮಾಡಿದ್ದ ಕಂಸ ಇರಲಿಕ್ಕೆ ಅಂತ ಛತ್ರದ ವ್ಯವಸ್ಥೆ ಮಾಡಿದ್ದ ಬಿಲ್ಲನ್ನು ಮುರಿದು ತಿರುಗಿ ತಾನು ಛತ್ರಕ್ಕೆ ಬಂದು ಕೃಷ್ಣ ವಾಸ ಮಾಡಿದ ರಾತ್ರಿಯಲ್ಲಿ ಏನು ಮಾಡಿದ ಅದನ್ನು ಆಚಾರ್ಯ ಮದ್ವರು ಮೆಲ್ಲ ಇಣುಕಿ ನೋಡಿದರು ಕೃಷ್ಣ ರಾತ್ರಿಯಲ್ಲಿ ಏನು ಮಾಡ್ತಾನೆ ನೋಡೋಣ ಹೇಳಿ ಮಾಡಿದ್ದೇನು ಜಪ ಮುಗಿಯಿತು ಕೃಷ್ಣನಾದ ಜಪಾಗಲಿಕ್ಕೆ ಉಪನಯನೇ ಆಗಿಲ್ಲ ಇನ್ನು ಆಗ ದನಗಾಯಿಯವ ಹಾಕ್ಕೊಳ್ಕೊಂಡು ಮೇಯಿಸೋದ್ರಲ್ಲೇ ಇದ್ದಾನೆವ ಉಪನಯನ ಇಲ್ಲ ಜಪ ಗಿಪದ ಪ್ರಶ್ನೆ ಎಂಥದೂ ಇಲ್ಲ ಸಾಯಂಕಾಲ ಆಯಿತು ಏನೋ ಅಮ್ಮ ಭಜನೆ ಮಾಡಿಸಿದುಳು ಕಾಣುತ್ತೆ ಬ ಭಜನೆ ಮಾಡಿದ್ರು ಬಿಟ್ನೋ ಆಮೇಲೆ ಮಲಗ್ಲಿಕ್ಕಾಗುವಾಗ ಆಚಾರ್ಯ ಮಧ್ವರಂತಾರೆ ರಾತ್ರವು ಪಯೋ ಅನ್ವಿತ ಪಯ ಅಂದರೆ ಹಾಲು ಅನ್ವಿತ ಅಂದರೆ ಕೂಡಿದ್ದು శుభ అన్నం భుక్త ఉన్న హాలు మాడి కృష్ణ మలగద అంత నిమద్ధ నమ్మల్ వైద్యకీయ శాస్త్రదందు మాతుంటు రాత్రు క్షీరాన్న భోజనం దద్యన్న భోజనం మారకం క్షీరాన్న భోజనం కారకం ಪ್ರೇತ ಧೂಮ ಮಾರಕ ಹೋಮ ಧೂಮ ಕಾರಕ ನಮ್ಮ ಆರೋಗ್ಯವರ್ಧಕ ಹೋಮ ಧೂಮ ಪ್ರೇತ ಧೂಮ ಕೂಡುದು ಹೆಣಸುಡತಕ್ಕಂಥ ಹೊಗೆ ಕೂಡುದು ಹೋಮದ ಧೂಮ ಒಳ್ಳೆಯದು ಸಾಯಂಕಾಲದ ಬಿಸಿಲು ಒಳ್ಳೆಯದು ಬೆಳಗ್ಗಿನ ಬಿಸಿಲು ಕೂಡುದು ಹೀಗೆ ಅನೇಕ ವೈದ್ಯಕೀಯ ಶಾಸ್ತ್ರಗಳನ್ನು ಹೇಳುವಾಗ ಅದರಲ್ಲಿ ರಾತ್ರವು ಕ್ಷೀರಾನ್ನ ಭೋಜನ ಕೃಷ್ಣ ತಾನು ರಾತ್ರಿಯಲ್ಲಿ ಪಯೋನ್ವಿತ ಶುಭಾನ್ನಂಭುಕ್ತ ಉ ವಾಸ ಆ ರಾತ್ರಿಯಲ್ಲಿ ಕೃಷ್ಣ ತಾನು ವಾಸ ಮಾಡಿದ ಬೆಳಿಗ್ಗೆ ಎದ್ದುಕೊಂಡು ಬಂದ ಮುಷ್ಟಿಕಾಸುರ ಚಾಣೂರ ಮಲ್ಲಯುದ್ಧ ವಿಶಾರದ ಅವರ ಜೊತೆ ತಾನು ಯುದ್ಧ ಮಾಡಿದ ಅವರಿಬ್ಬರನ್ನು ಕೂಡ ಧ್ವಂಸ ಮಾಡಿದ ಆನೆಯನ್ನು ಕೂಡ ಮರುದಿವಸ ಬೆಳಿಗ್ಗೆನೇ ಧ್ವಂಸ ಮಾಡಿದ್ದು ಧ್ವಂಸ ಮಾಡಿ ಅದರ ದಾಡೆ ಇತ್ತಲ್ಲ ದಾಡೆ ಕಿತ್ತ ಬೆಲೆ ಬಾಳುವಂಥದ್ದು ದಾಡೆ ಅಲ್ವ ಅದರಲ್ಲಿ ಅದನ್ನು ಕಿತ್ತ ಕಿತ್ತು ಒಂದು ಅಣ್ಣನಿಗೆ ಕೊಟ್ಟ ಒಂದು ತಾನು ಹಿಡ್ಕೊಂಡ ಹೀಗೆ ಹಿಡ್ಕೊಂಡು ಪ್ರಯಾಣ ಹೊರಟಿತು ಎಲ್ಲಿಗೆ ಮಾವ ಇದ್ದಲ್ಲಿಗೆ ಸೋದರ ಮಾವ ಇದ್ದಲ್ಲಿಗೆ ಪ್ರಯಾಣ ಹೊರಟಿತು ಯಾರಿಯವರಿಬ್ರೀಗ ಕೃಷ್ಣ ಬಲರಾಮರು ಅಂತಲ್ವ ಸರಿ ಅವರ ಆಕಾರ ನೋಡಿ ಹೇಳಿ ಯಾರ ಇವರು ಇಬ್ಬರು ಏಕ ದಂತರು ಆನೆಗೆ ಎರಡು ದಂತ ಇತ್ತು ಒಂದು ದಂತ ಅವ ಹಿಡ್ಕೊಂಡ ಒಂದು ದಂತ ಇವ ಹಿಡ್ಕೊಂಡ ಏ ಇಬ್ಬರು ಏಕ ಏಕ ದಂತರಾದರು ಏಕ ದಂತ ಅಂತ ಯಾರಿಗೆ ಹೆಸರು ಗಣ ಗಣಪತಿಗೆ ಏಕದಂತ ಅಂತ ಹೆಸರು ಏಕದಂತನೇ ವಿಘ್ನರಾಜನೆ ಅಂತ ಹೇಳಿದಂತೆ ಏಕದಂತ ಅಂತ ಗಣಪತಿಗೆ ಹೆಸರು ಆದರೆ ಇವರು ಏನಾದರೂ ಈಗ ಏಕದಂತರಾಗಿ ಒಳ ಹೋದರು ಯಾಕೆ ಏಕದಂತರಾಗಿ ಒಳ ಹೋದರು ಕಂಸನ ಧ್ವಂಸಕ್ಕೆ ಏನಾದರೂ ವಿಘ್ನ ಬಂದರೆ ಪರಿಹಾರ ಆಗಲಿ ಅಂತ ಹೇಳಿ ಇವರೇ ಗಣಪತಿಗಳಾಗಿ ಒಳ ಹೋದಂತೆ ಸಾಮಾನ್ಯವಾಗಿ ನಾವು ನಮಗೇನಾದರೂ ವಿಘ್ನಗಳು ಬಂದರೆ ನಾವು ಗಣಪತಿ ಪೂಜೆ ಮಾಡುವವರು ಅಲ್ಲವೋ ಹಾಗಾದರೆ ಗಣಪತಿ ಪೂಜೆ ಮಾಡಿ ನಾವು ಗಣಪತಿ ಆಗೋಲ್ಲ ಗಣಪತಿಯ ಕೆಲಸ ಏನು ವಿಘ್ನ ಹರ್ತ ದುಷ್ಟಾನಾಂ ವಿಘ್ನ ಕರ್ತ ಶಿಷ್ಟಾಂ ವಿಘ್ನಹರ್ಥ ದುಷ್ಟಾಂ ವಿಘ್ನ ಕರ್ತ ಸುಚರಿತ ಸುಜನ ಸ್ತೋಪ ವಿಘ್ನಾಪಹರ್ತ ಅಂತ ಆದರೆ ನನ್ನ ವಿಘ್ನಾಧಿಪತಿ ಅಂತ ವಿಘ್ನ ತನ್ನ ಕೈಯಲ್ಲಿ ಹಿಡ್ಕೊಳ್ತಾನೆ ಯಾರಾದರೂ ಏನಾದರೂ ಮಾಡ್ಲಿಕ್ಕೆ ಹೋದರೆ ವಿಘ್ನ ಕೊಟ್ಟ ಶಿಷ್ಟರಂದು ಮಾಡ್ಲಿಕ್ಕೆ ಹೋದರೆ ವಿಘ್ನ ವಿಘ್ನ ಅಂತ ನಾನು ಪಡ್ಕೊಂಡ ಹಾಗಾದರೆ ನಾವು ಗಣಪತಿಯ ಪೂಜೆ ಮಾಡಿಕೊಂಡು ವಿಘ್ನ ಪರಿಹಾರ ಮಾಡಿಕೊಂಡು ಕೆಲಸಕ್ಕೆ ಮುಂದೆ ಹೋಗೋರು ಸ್ವಯಂ ಇವರೇ ಗಣಪತಿಗಳಾಗಿ ಬಂದರೆ ಅಲ್ಲಿ ಒಂದು ತೋರಿಸಿಕೊಟ್ಟ ಏನು ಅಂತ ನೀವೇನೋ ಲೋಕದ ಜನ ಏನೋ ಕೆಲಸಕ್ಕೆ ಗಣಪತಿ ಪೂಜೆ ಮಾಡಿಕೊಂಡು ಹೊರಟ ಕೆಲಸ ಆಗ್ತದೆ ಅಂತ ಭಾವಿಸ್ತೀರ ಆ ಗಣಪತಿಗೆ ತಾಕತ್ತಿಲ್ಲ ಮತ್ತು ಅವನ ಒಳಗೆ ನಾನು ಗಣಪತಿಯಾಗಿ ಕೂತದ್ದಕ್ಕೆ ಆ ಚೀಲಕ್ಕೆ ಬೆಲೆ ಬಂತು ಚೀಲದ ಒಳಗೆ ನಾನು ಸಕ್ಕರೆಯಾಗಿ ಕೂತದ್ದಕ್ಕೆ ಆ ಚೀಲಕ್ಕೆ ಕವರ್ ಮಾಡುವುದೇನು ಮಳೆ ಬೀಳಬಾರ್ದು ಬಿಸಿಲು ಬೀಳಬಾರ್ದು ಅಂತ ಕವರ್ ಮಾಡುವುದೇನು ಯಾವಾಗ ಆ ಚೀಲದಲ್ಲಿದ್ದಂಥ ಸಕ್ಕರೆ ಖಾಲಿಯಾಯಿತೋ ಅದೇ ಚೀಲ ಕಾಲಡಿಗೆ ಒರೆಸಕ್ಕೆ ಬಂತು ಆದ್ದರಿಂದ ಲೋಕದಲ್ಲಿ ಏನು ಗಣಪತಿ ಅಂತ ಇದ್ದಾನೆ ಆ ಗಣಪತಿಗೆ ಏನಾದರೂ ಇಷ್ಟು ಪೂಜೆ ಮಾಡಿಕೊಂಡು ಅವನಿಂದ ವಿಘ್ನಗಳನ್ನು ಪರಿಹರಿಸಿಕೊಂಡು ನಾವು ನಮ್ಮ ಕೆಲಸ ಮಾಡಲಿಕ್ಕೆ ಕಾರಣ ಆ ಗಣಪತಿ ಅನ್ನತಕ್ಕಂಥ ಜೀವ ಅಲ್ಲ ಅವನೊಡಗೆ ಏಕದಂತನಾಗಿ ನಾನು ಸೇರಿಕೊಂಡದ್ದಕ್ಕೆ ಎನ್ನುವುದನ್ನು ಕೃಷ್ಣ ಇಲ್ಲಿ ತೋರಿಸಿಕೊಟ್ಟ ತೋರಿಸಿಕೊಟ್ಟ ಅದೇ ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ಧ್ಯಾಯೇತ್ ಸರ್ವ ವಿಘ್ನ ಉಪಶಾಂತಯೇ ಅಂದರೆ ಕಂ ಧ್ಯಾಯೇತ್ ಯಾರನ್ನು ಧ್ಯಾನ ಮಾಡಬೇಕು ವಿಷ್ಣುಂ ಧ್ಯಾಯೇತ್ ಅದೇ ಕೃಷ್ಣ ಬರಧರಂ ಯಾಕೆಂದರೆ ಅದು ದ್ವಾಪರಯುಗದ ಅಂತ್ಯ ನಾವೆಲ್ಲ ಕಲಿಯುಗದಲ್ಲಿ ಬಂದವರು ನಮಗೆ ಗಣಪತಿ ಅಂದರೆ ಗಣಪತಿ ಗಣಪತಿಯೊಳಗೆ ಮತ್ತೊಬ್ಬ ವಿಶ್ವಂಬರ ಇದ್ದಾನೆ ಅಂತ ಪ್ರಜ್ಞೆನೇ ಇಲ್ಲ ನಾವು ಗಣಪತಿ ಪ್ರಿಯತ ಅಂತ ಹೇಳುವವರು ವಿನಃ ಗಣಪತಿ ಅಂತರ್ಗ ವಿಶ್ವಂಬರ ಪ್ರಿಯತ ಅಂತ ಹೇಳುವವರ ಸಂಖ್ಯೆ ಬಹಳ ಕಡಿಮೆ ಅದಕ್ಕೆ ಕೃಷ್ಣ ತೋರಿಸಿತ್ತು ಹಾಗೆ ಮಾಡಬೇಡ ಗಣಪತಿ ಎಂಬ ಅಸುರನಿಗೆ ಹೋಗುತ್ತೆ ಅದು ಈ ಗಣಪತಿಗೆ ಸಿಗೋ ಅಲ್ಲ ಗಣಪತಿ ಅಂದರೆ ಇನ್ನೊಬ್ಬ ಅಸುರ ಇದ್ದಾನೆ ಆವಾಗ ಕಿತ್ಕೊಂಡು ಬಿಡ್ತಾನೆ ಅದ ಈ ಗಣಪತಿಗೆ ಸೇರಬೇಕಾ ಕೇರ್ ಆಫ್ ವಿಶ್ವಂಬರ ಅಂತ ಹಾಕು ಆವಾಗ ಗಣಪತಿಗೇನೇ ಬಂದು ಸೇರುತ್ತೆ ಅಂತ ತಿಳಿಸಲಿಕ್ಕೆ ಇಬ್ಬರು ಕೂಡ ಏಕೈಕ ದಂತರಾಗಿ ಕಂಸನ ಬಳಿಗೆ ಹೋಗಿ ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದರಾಗಿ ಕೃಷ್ಣ ಬಲರಾಮರು ಇನ್ನೇನು ಕಂಸನ ಹೇಳ್ದು ಹಾಕಬೇಕು ಕಂಸ ಕಳಿಸಿದ ಅಷ್ಟೂ ಸೈನ್ಯವನ್ನು ಕೃಷ್ಣ ಧ್ವಂಸ ಮಾಡಿದ ಕಂಸ ಒಬ್ಬ ಎತ್ತರದ ಮಂಚದಲ್ಲಿ ಕೂತಿದ್ದ ಅವನಿಗೊಂದು ಏನೋ ಆಸೆ ಕೃಷ್ಣ ಇಷ್ಟು ಎತ್ತರಕ್ಕೆ ಬರಲಿಕ್ಕಿಲ್ಲ ಅಂತ ಪಾಪ ಎತ್ತರದಲ್ಲಿಂದು ಗೊತ್ತಿಲ್ಲ ಅವನಿಗೆ ಒಂದು ರೀತಿಯಲ್ಲಿ ಆ ಕೃಷ್ಣನಿಗೆ ಸಮೀಪವಾಗಿ ಕೂತ ಯಾಕೆ ದೇವ್ ಊರ್ಧ್ವ ಮೂಲಂ ಅದ ಅಧಶ್ ಶಾಖ ಊರ್ಧ್ವ ಮೂಲಂ ಅಧಶ್ ಶಾಖಂ ಜೀವರಲ್ಲಿರುವುದು ಕೆಳಗೆ ದೇವರಿರುವುದು ಮೇಲೆ ಪಾಪ ಇವೇನು ಏನು ಮಾಡಿದ ದೇವರನ್ನ ತಪ್ಪಿಸ್ಕೊಳ್ಬೇಕು ಅಂತ ಮೇಲೆ ಹೋದ ದೇವರಂದ ನನಗೆ ಸಮೀಪ ಆಯಿತು ಅಂತ ಕೃಷ್ಣ ಏನು ಮಾಡಿದ ಇಲ್ಲಿಂದ ಜಿಗಿದ ಈ ಚಿತ್ರಣವನ್ನು ನಿಶೇಷತಃ ವಿನಿಹತೆ ಸ್ವಬಲೇ ಕಂಸ ಕಳಿಸಿದ ಅಷ್ಟೂ ಸೈನ್ಯವನ್ನು ಕೃಷ್ಣ ಬಲರಾಮರು ಸಹಾಯಕ್ಕೆ ಅಂತ ನಂದಗೋಕುಲದ ಯಾರೂ ಇಲ್ಲ ಮಧುರಲ್ಲಿ ಏನೋ ಇದ್ದಾರೆ ಸಾತ್ವಿಕರಿದ್ದಾರೆ ಪಾಪ ಏನು ಮಾಡಿಯಾರವರು ಅವರು ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ದಾರೆ ಏನಾಗುತ್ತೆ ಈಗ ಅಂತ ನೋಡ್ತಾ ಇದ್ದಾರೆ ಭಯದಲ್ಲಿ ಆಗ ಅವರ ಸಮಕ್ಷಮದಲ್ಲಿ ಕೃಷ್ಣ ನಿಶೇಷತಃ ವಿನಿಹತೆ ಸ್ವಬಲೇ ಸ ಕಂಸ ಚರ್ಮ ಹಸಿಪಾಣಿಹಿ ಅಭಿಯಾತುಂ ಈ ಯೇಶ ಎತ್ತರದಲ್ಲಿ ಕೂತಿದ್ದಾನೆ ಯದ್ವನಿಂದ ಎದ್ವಿನಂತೂ ಒಂದು ಕೈಯಲ್ಲಿ ಖಡ್ಗ ಹಿಡ್ಕೊಂಡ ಇನ್ನೊಂದು ಕೈಯಲ್ಲಿ ಚರ್ಮ ಡಾಲು ಅದನ್ನು ಹಿಡ್ಕೊಂಡ ಅವರಿಂದ ಬರುವುದನ್ನು ತಡೀಲಿಕ್ಕೆ ತಾನು ಬಡೀಲಿಕ್ಕೆ ಅಂತ ಹೀಗೆ ಹಿಡ್ಕೊಂಡು ಸ್ವಯಂ ಕರ್ರಗಿದ್ದಾನೆಂತೆ ಕಂಸ ಅವಾಗ ವಾದಿರಾಸರು ಬ್ರಹ್ಮಹತ್ಯ ಶಿರಸ್ಕಂಚ ಸ್ವರ್ಣಸ್ಥೇಯ ಭುಜದ್ವಯಂ ಸುರಪಾನ ಹೃದಯುಕ್ತಂ ಗುರುತಲ್ಪಕಟಿದ್ವಯಂ ತತ್ಸಂಯೋಗ ಪದ ದ್ವಂದ್ವಂ ಅಂಗಪ್ರತ್ಯ ಪಾತಕಂ ಉಪಪಾತಕ ರೋಮಾಣಂ ರಕ್ತ ವಿಲೋಚನಂ ಖಡ್ಗ ಚರ್ಮಧರಂ ಕೃಷ್ಣಂ ಕೃಷ್ಣ ಶಬ್ದಕ್ಕೆ ಕೃಷ್ಣ ರೂಪ ಅಂತ ಅರ್ಥ ಅಲ್ಲ ಕಪ್ಪು ಕರ್ರಗೆ ಅಂತರ್ಥ ಹಾಗಾದರೆ ಹೇಗೆ ನಾವು ಪಾಪ ಪುರುಷನನ್ನು ಚಿಂತನೆ ಮಾಡುವಾಗ ಅವನ ಚಿತ್ರಣ ಕೈಯಲ್ಲಿ ಡಾಲು ಕೈಯಲ್ಲಿ ಕತ್ತಿ ಕಪ್ಪಗಿರೋ ರೂಪ ಚಿಂತನೆ ಮಾಡ್ತೇವೋ ಅದೇ ಪಾಪ ಪುರುಷ ಕಂಸ ಅವನನ್ನು ನಾವು ನಮ್ಮ ದೇಹದಿಂದ ಹೊರ ಹಾಕ್ತೇವೆ ನಮ್ಮ ದೇಹ ಎಂತಾದ ನಮ್ಮ ದೇಹ ಮಧುರ ಪಟ್ಟ ಮಧುರಂ ಅಧರಂ ಮಧುರಂ ವದನಂ ಮಧುರಂ ನೇತ್ರೇ ಮಧುರೆ ಕರ್ಣೌ ಮಧುರೌ ನಾಸಾ ಮಧುರ ಹಸ್ತೌ ಮಧುರೌ ಉದರಂ ಮಧುರಂ ಪಾದೌ ಮಧುರೌ ಮಧುರಾಧಿಪತೆ ಅಖಿಲಂ ಮಧು ಇದು ಮಧುರಾಪತಿ ಪಟ್ಟಣ ಭಗವಂತನ ಪಟ್ಟಣ ಇದು ಇದರಲ್ಲಿ ಯಾವುದು ಹಾಳು ಉಂಟು ಹೇಳಿ ಎಲ್ಲವೂ ಒಳ್ಳೆಯ ಭಾಗವೇ ಹಾಗಾದರೆ ಮಧುರಾ ಪಟ್ಟಣ ಯಾವುದು ನಮ್ಮ ನಿಮ್ಮ ದೇಹವೇ ಮಧುರಾ ಪಟ್ಟಣ ಇಲ್ಲಿ ಯಾರು ಬಂದು ನೆಲೆಸಿದ್ದಾನೆ ಕಂಸ ಬಂದು ನೆಲೆಸಿದ್ದಾನೆ ಆ ಕಂಸ ನೆಲೆಸಿದ್ದಾನೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಆ ಚಿತ್ರಣ ಹಾಗುಂಟು ಪಾಪ ಪುರುಷನ ಚಿತ್ರಣವು ಕಂಸನ ಚಿತ್ರಣವು ಒಂದೇ ರೀತಿ ಉಂಟು ಆದ್ದರಿಂದ ಈ ರೀತಿಯಲ್ಲಿ ಕೈಯಲ್ಲಿ ಡಾಲು ಮತ್ತು ಕತ್ತಿಯನ್ನು ಹಿಡ್ಕೊಂಡಿರತಕ್ಕಂತಹ ಕಂಸನನ್ನು ಕೃಷ್ಣ ನೋಡಿದ ಕೆಳಗೆ ಕೃಷ್ಣ ಇದ್ದಾನೆ ಕಂಸ ಎತ್ತರದಲ್ಲಿದ್ದಾನೆ ಕೃಷ್ಣ ಇಲ್ಲಿ ಅವ ಇಳಿಬೇಕು ಅಂತ ಸಂಕಲ್ಪ ಮಾಡಿದಾಗ ಕೃಷ್ಣ ಇಲ್ಲಿಂದ ಅಲ್ಲಿಗೆ ಜಿಗದಾಯಿತು ಅಷ್ಟು ಎತ್ತರಕ್ಕೆ ಒಂದೇ ನೆಗೆದಕ್ಕೆ ಕೃಷ್ಣ ಹತ್ತಿಕೊಂಡು ಹೋಗುವಷ್ಟು ಪುರುಸೊತ್ತಿಲ್ಲ ಕೃಷ್ಣನಿಗೆ ಹಾರಿಬಿಟ್ಟ ಅಲ್ಲಿಗೆ ಹಾರಿ ತಾವತ್ತಮೇವ ಭಗವಂತಂ ಅಭಿಪ್ರಾಯಾಂತಂ ಪ್ರದದರ್ಶ ವೀರಂ ಕಂಸ ತಾನು ನೋಡಿದ ಭಾರೀ ವಿಶಾಲವಾದ ಮಂಚ ಅದರಲ್ಲಿ ಎತ್ತರದಲ್ಲಿ ಕೂತಿದ್ದಾನೆ ಕೃಷ್ಣ ಹತ್ತಿದ ಕೂಡಲೇ ಆದರೂ ಸುತ್ತ ಓಡಾಡಲಿಕ್ಕೆ ಆರಂಭ ಮಾಡಿದೆ ಕೃಷ್ಣನ ಕೈಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಓಡಾಡಲಿಕ್ಕೆ ಆರಂಭ ಮಾಡಿ ಅವನಿಗೆ ಒಳಗಿನಿಂದ ಭಯ ಅಂತೂ ಕಣ್ಪೂರ ಭಯ ಆಗಿದೆ ಬಿಲ್ಲು ಮುರಿಯಿತು ಅಂದಾಗಲೇ ಕಂಸನಿಗೆ ಭಯ ಶುರುವಾಗಿದೆ ವಾದಿರಾಜರು ತುಂಬ ವರ್ಣನೆ ಮಾಡ್ತಾರೆ ಕೃಷ್ಣನ ಬಿಲ್ಲು ಮುರಿದ ಮೇಲೆ ಕೃಷ್ಣನ ಒಬ್ಬ ದೂತ ಬಂದು ಕಂಸನನ್ನು ಮಾತಾಡಿಸುವುದು ಅಂತ ಕೃಷ್ಣನ ದೂತ ಯಾರು ಅಂತ ಭಯ ಕಂಸನಿಗೆ ಭಯ ಬಂತು ಕಂಸನಿಗೆ ಭಯ ಬಂತು ಯಾರಿಂದ ಭಯ ಬಂತು ಕೃಷ್ಣನಿಂದ ಅಷ್ಟೇ ದೂತನ ಕೆಲಸ ಅಷ್ಟೇ ರಾಮನಿಂದ ದೂತನು ಹನುಮಂತನೆಂಬ ದೂತನು ರಾಮನಿಂದ ಬಂತು ಕಪಿ ಬಂತು ಎಲ್ಲಿಗೆ ಬಂತು ರಾವಣನಲ್ಲಿಗೆ ಬಂತು ಕೃಷ್ಣನಿಂದ ಹೊರಟಿರತಕ್ಕಂಥ ಭಯ ಎಂಬ ದೂತ ಕಂಸನಲ್ಲಿಗೆ ಹಿಂದಿನ ರಾತ್ರಿಯೇ ಬಂದಿತ್ತು ಅದಕ್ಕೂ ಕಂಸನಿಗೂ ಸಂಭಾಷಣೆ ಅಂತೆ ಆ ಸಂಭಾಷಣೆ ಚಿತ್ರಣ ಬ ಭಯ ಹೇಳ್ತದಂತೆ ಮಾರ ಏನು ಭಯ ಆಗುತ್ತ ನಿನಗೆ ಹೌದು ಏ ನನಗೆ ಭಯ ಆಗೋದು ನನಗೆ ಗೊತ್ತು ಅಲ್ಲ ನೀನು ಉಗುರು ಕಚ್ಚಿತ ಇದ್ದೆ ಅದಕ್ಕೆ ಕೇಳಿದ್ದು ವಾದಿರಾಜರು ಪೂರ ಅಲ್ಲೇ ಇದ್ದು ಬರೀತಾ ಇದ್ದಂತೆ ಕಂಸ ಸಾಮಾನ್ಯವಾಗಿ ನಮ್ಮಲ್ಲಿ ಭಯ ಇರುತ್ತಲ್ಲ ಮಕ್ಕಳು ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಆ ಟೀಚರ್ ಪಕ್ಕದವನಿಗೆ ಹೊಡೀತಾ ಬರ್ತಾ ಇದ್ದರೆ ಇವನು ಮಾಡಿಲ್ಲ ಅಂದರೆ ಅವಾಗ ಇವಾಗ ಏನು ಮಾಡ್ತಾನೆ ಉಗುರು ಬಾಯಿಂದ ಉಗುರು ಕಚ್ಚೋದು ಕಂಸ ಏನೋ ನಾನೊಬ್ಬ ದೂತ ಬಂದದ್ದಕ್ಕೇನೆ ನೀನೀಗ ಉಗುರು ಕಚ್ಚಿತೀನಿ ನನ್ನ ಯಜಮಾನ ಬಂದರೆ ಭಯ ಬಂದದ್ದಕ್ಕೇನೆ ಉಗುರು ಕಚ್ಚಿತಿ ಅಂತಂದರೆ ನನ್ನ ಯಜಮಾನ ಬಂದರೆ ಏನು ಮಾಡ್ತೀಯ ಅಂತ ತಮಾಷೆಗೆ ತುಂಬ ರಾತ್ರಿಡೀ ಕಂಸನಿಗೆ ಆವಾಗ ಮಾಡಿದ ನಿದ್ದೆಯನ್ನು ಇವಾಗ ತೆಗೆಸಿಬಿಟ್ಟ ಆವಾಗ ಕೃಷ್ಣ ಬಂದಾಗ ದೇವಕಿಯ ಗರ್ಭದಿಂದ ಕೃಷ್ಣ ಅಲ್ಲಿ ಬಂದಾಗ ಕಂಸ ಸಕತ್ತು ನಿದ್ದೆ ಮಾಡ್ತಾ ಇದ್ದ ಓಹೋ ಆವಾಗ ನಾನು ಬರುವಾಗ ನಿದ್ದೆ ಮಾಡಿದ್ದೆಲ್ಲ ಈಗ ಬರುವಾಗ ಅದು ಎಚ್ಚರಿಕೆ ಇರಲಿಲ್ಲ ಅಂತ ಹೇಳಿ ಅವನಿಗೆ ಎಚ್ಚರಿಕೆ ಕೊಡಿಸುವಂತೆ ಇಡೀ ಮಂಚದಲ್ಲಿ ಕಂಸ ಸುತ್ತಾಡಿದ ಕೃಷ್ಣ ಓಡಾಡಿಸಿದ ಕಂಸನ ತಮ್ಮ ಅಭಿತ ಪ್ರತಿ ಸಂಚರಂತ ನಿಶ್ಚಿದ್ರಮಾಶು ಜಗೃಹೇ ಭಗವಾನ್ ಹೇಳದ್ದ ಕೃಷ್ಣ ಎಲ್ಲಿ ಹಿಡಿದ ರಾಜರುಗಳ ಕ್ರಮ ಹೇಗಿರುತ್ತೆ ಅಂದರೆ ಅವರು ತಲೆ ಕೂದಲು ಕ್ಷೌರ ಮಾಡಿಸೋ ತುಂಬ ವಿರಳ ತಲೆ ಕೂದಲನ್ನು ಬಿಟ್ಟಿರ್ತಾರೆ ಕಿರೀಟ ಕಟ್ಟಿರ್ತಾರೆ ಹಿಂದಿನಿಂದ ತಲೆ ಕೂದಲು ಬಿಟ್ಟಿರ್ತಾರೆ ತಲೆ ಕೂದಲು ಹಿಡಿದ ವಾಮೇನ ಕರೆಣ ಯಡ್ಭಗವಾನ್ ಪ್ರಸಖ್ಯ ಕೇಶೋಂ ಜಗೃಹೇ ಭಗವಾನ್ ಕರೇಣ ವಾಮೇನ ಎತ್ತಿದ ಎಡ ಕೈಯಿಂದ ಅವನ ತಲೆ ಕೂದಲನ್ನು ಹಿಡಿದು ಎತ್ತಿದ ಏನು ಕಂಸ ಎಷ್ಟು ಬಲಶಾಲಿ ಕಂಸ ದೇಹದ ಯಾವ ರೀತಿ ಇರ್ಬೋದು ಇನ್ನು ಆರು ವರ್ಷದ ಮಗು ಇದು ಪ್ರಾಯಶಃ ಕಂಸ ಹೀಗೆ ಕೈ ಬಿಡಿಸಿದರೆ ಇಲ್ಲಿಂದಿಲ್ಲಿಗೆ ಬರುತ್ತೋ ಇಲ್ವೋ ಆ ಮಗು ಅಷ್ಟೇ ಪುಟ್ಟ ಮಗು ಅಷ್ಟೆತ್ತರದ ಕಂಸನನ್ನು ಕೃಷ್ಣ ಹೀಗೆ ಹಿಡ್ದ ಹೀಗೆ ಹಿಡ್ದ ಬಲ ಕೈಯಿಂದ ಒಂದೇ ಸವನೆ ಇಲ್ಲಿಗೆ ಹೊಡಿಲಿಕ್ಕೆ ಆರಂಭ ಮಾಡಿದ್ದ ದಕ್ಷಿಣೇನ ಕರೇಣ ಜಗಾನ ಅಸ್ಯಕೆ ತಲೆ ಮತ್ತು ಇಲ್ಲಿ ಎರಡು ಸೇರಿಸಿ ಕೃಷ್ಣ ಒಂದೇ ಸವನೆ ಹೊಡಿಯಲಿಕ್ಕೆ ಶುರು ಮಾಡಿದ್ದವು ಹೊಡೆದ ರಭಸಕ್ಕೆ ಸಂಚಾಲಿತೇನ ಮಕುಟೇನ ಕಿರೀಟ ಅಲುಗಾಡಲಿಕ್ಕೆ ಶುರುವಾಯಿತು ಸಂಚಾಲಿತೇನ ಮಕುಟೇನ ವಿಕುಂಡಲೇನ ಕರ್ಣದ್ವಯೇನ ವಿಗತ ಆಭರಣ ಊರಸ ಏನು ಹೊಡೆದ ರಭಸಕ್ಕೆ ಕಿರೀಟಲ್ಗಾಡಿತಾ ಕರ್ಣಾಭರಣ ತಬ್ಬಿದ್ದು ಬಿಡ್ತಾ ಮೈಯಲ್ಲಿರತಕ್ಕಂಥ ಆಭರಣಗಳೆಲ್ಲ ಅಸ್ತವ್ಯಸ್ತ ಚಲ್ಲ ಪಿಲ್ಲಿ ಆಯಿತು ಹೊಡೆದದ್ದು ಇಲ್ಲಿಗೆ ಎಲ್ಲೋ ಏನೋ ಆಗುತ್ತಾ ಆ ರೀತಿಯಾಗಿರತಕ್ಕಂಥ ಒಂದು ಹೊಡೆತವನ್ನು ಕೃಷ್ಣ ಕೊಟ್ಟು ಬಟ್ಟೆ ಸಡಿಲಿಕ್ಕೆ ಶುರುವಾಗಿದೆಸ್ತ ಅಂಬರೇಣ ಜಘನೇನ ಕಂಸನ ಭೃತ್ಯರು ಕಂಸನಿಗೆ ಬೇಕಾದವರು ಅಂತ ನೋಡ್ತಾರೆ ಅಯ್ಯೋ ದೇವರೇ ಎಮ್ಮ ಸ್ವಾಮಿಯ ಅವಸ್ಥೆಯೇ ಅಂತ ಅವರು ನೋಡ್ತಾ ಇರುವಂತೇನೆ ಶಿಷ್ಠರು ಆಚೆ ಬದಿಯಲ್ಲಿದ್ದಾರೆ ಆಚೆ ಬದಲಿದ್ದ ಶಿಷ್ಠರು ಏನು ಮಾಡಿದರು ಅಂತಂದರೆ ಕಂಸಹ ಬಬುವ ನರಸಿಂಹಕರ ಅಗ್ರ ಅಂತ ಶಿಷ್ಟರು ಹಿರಣ್ಯಕಶಪು ಮತ್ತು ನರಸಿಂಹನನ್ನು ಎಣಿಸಿದ್ರಂತೆ ಆ ಹಿರಣ್ಯಕಶುಪು ನರಸಿಂಹನ ಕೈಗೆ ಸಿಕ್ಕಿ ಹೀಗೆಯೇ ಪೇಚಾಡಿದ್ದ ಅದು ಕೂಡ ನರಸಿಂಹ ಅವತಾರ ಆಗಲೇ ತಾಳಿಕೊಂಡು ಬಂದದ್ದು ಹಿರಣ್ಯಕಶಿಪು ಜೊತೆ ಮಧ್ಯಾಹ್ನ ಅವತಾರ ಮಾಡಿ ಮುತ್ಸಂಜೆ ಆಗುವ ತನಕ ಕಾದಾಡಿದ್ದು ಕಾದಾಡಿದ್ದು ಮುಸ್ಸಂಜೆ ಆಯಿತು ಅಂತಂದಾಗ ಬಿಗದದ್ದು ಆ ಮುಸ್ಸಂಜೆಯ ತನಕ ಅವನ ಕಿರೀಟಗಳು ಮೇಲಿನ ಆಭರಣಗಳು ವಸ್ತ್ರಗಳು ಸರಿ ಮಾಡಲಿಕ್ಕೆ ಬರುವ ಧೈರ್ಯ ಯಾರಿಗೂ ಇಲ್ಲ ಯಾಕೆಂದರೆ ಪ್ರಾಣಿಯದು ನರಸಿಂಹ ಪ್ರಾಣಿಯದು ಅದ್ರ ಧೈರ್ಯ ಇಲ್ಲ ಇಲ್ಲಿ ಎತ್ತರದಲ್ಲಿದ್ದಾರೆ ಇಬ್ಬರು ಕೂಡ ಎತ್ತರದಲ್ಲಿ ಆದ್ದರಿಂದ ಅಲ್ಲಿಗೆ ಹೋಗತಕ್ಕಂಥ ಅವಸ್ಥೆ ಯಾರಿಗೂ ಇಲ್ಲ ಕಂಸ ಬಬುವ ನರಸಿಂಹ ಕರ ಆ ಕೈಯ ತುದಿಯಲ್ಲಿ ಹಿರಣ್ಯ ಕಶುಪು ಹೇಗೆ ಒದ್ದಾಡ್ತಾ ಇದ್ದನ ಕೃಷ್ಣನ ಕೈಯಲ್ಲಿ ಸೋದರ ಮಾವ ಆ ರೀತಿಯಲ್ಲಿ ಒದ್ದಾಡ್ತಾ ಇದ್ದ ನನಗೆ ಪದಯೋಹ ಪ್ರಹಾರಂ ಸಾಯ್ತಾನೆ ಅಂತನ್ನುವಾಗ ಕಂಸನೆ ಹೇಳಿದ್ದ ಕೃಷ್ಣನನ್ನು ಎನ್ನ ನಗರದಿಂದ ಹೊರಗೆ ಹಾಕಿ ಕೃಷ್ಣನ ಪರಿವಾರದವರಿಂದ ಸೇರಿಕೊಂಡು ಎನ್ ಕೃಷ್ಣನನ್ನು ಎನ್ನ ನಗರದಿಂದ ಹೊರ ಹಾಕಿ ಅಂತ ಕಂಸ ಆಜ್ಞೆ ಮಾಡಿದ್ದು ಕೃಷ್ಣ ಅಂದ ನಿನ್ನ ಆಜ್ಞೆಯನ್ನು ಅವರು ಮಾಡಲು ನಾನು ಪಾಲನೆ ಮಾಡುತ್ತೇನೆ ಏನು ಕಂಸ ಅಂದದ್ದು ಎನ್ನ ನಗರದಿಂದ ಹೊರ ಹಾಕಿ ಕೃಷ್ಣನನ್ನು ಮಾವ ನಿನ್ನ ನಗರ ಅಂದರೆ ನಿನ್ನ ದೇಹ ಅದರಲ್ಲಿರತಕ್ಕಂಥ ಎನ್ನವರಿಂದ ಕೂಡಿಕೊಂಡು ಎನ್ನನ್ನು ಹೊರ ಹಾಕಬೇಕು ಅಂತ ಹೇಳಿದ್ದಿ ಎನ್ನವರು ಅಂತಂದರೆ ಕಣ್ಣಿನ ಅಭಿಮಾನಿ ಸೂರ್ಯ ಕಿವಿ ಅಭಿಮಾನಿ ಚಂದ್ರ ಮೂಗಿನ ಅಭಿಮಾನಿ ಅಶ್ವಿನಿ ದೇವತೆಗಳು ಬಾಯಿ ಅಭಿಮಾನಿ ವರುಣ ಅಗ್ನಿ ಕೈ ಅಭಿಮಾನಿ ಇಂದ್ರ ಕಾಲಿನ ಅಭಿಮಾನಿ ಜಯಂತ ಇವರೆಲ್ಲ ನನ್ನವರು ಇವರಿಂದ ಕೂಡಿಕೊಂಡು ಎನ್ನನ್ನು ಹೊರಹಾಕಬೇಕು ಅಂತ ನಿನ್ನ ಭಟರಿಗೆ ಆಜ್ಞೆ ಮಾಡಿದ್ದಿ ನಿನ್ನ ಭಟರು ನೀನು ಕಾಲದಲ್ಲಿ ಕೈ ಕೊಟ್ಟರು ಸಾಯಂಕಾಲದಲ್ಲಿ ಯಾರು ಬರ್ತಾರೆ ಹೇಳಿ ನಾವೇನು ಹೇಳ್ತೇವೆ ಅವರು ನನಗೆ ತುಂಬ ಬೇಕಾದ ಭಾರಿ ಬೇಕಾದವರು ಅವರು ಸತ್ತಿದ್ದಾರೆ ಹೋಗೋಲ್ಲ ಅವರೊಟ್ಟಿಗೆ ಹೋಗೋಲ್ಲ ಅವರೊಟ್ಟಿಗೆ ಹೋಗೋದು ಬಿಡಿ ಅವರ ಹೆಣ ಸುಡುವಾಗಲೂ ಹೋಗೋಲ್ಲ ಇವ ನಮ್ಗೆ ಹೌಸಾ ಬರೀ ಬೇಡಪ್ಪ ಅಂತಾನೆ ಅಂದರೆ ನಿನ್ನ ಭಟರು ನಿನ್ನ ಸೇ ಕೆಲಸ ಮಾಡೋಲ್ಲ ನಾನು ನಿನಗೆ ಕಪ್ಪ ಕೊಡುವವ ತಿಂಗಳು ತಿಂಗಳು ಕಪ್ಪ ಕೊಡ್ತೇನೆ ನಿನಗಲ್ವೋ ಅದು ನಿನ್ನ ಕೊನೆಯ ಆಸೆ ನಾನು ಈಡೇರಿಸ್ತೇನೆ ಏನು ನಿನ್ನ ನಗರದಿಂದ ನಾನು ಹೋಗಬೇಕಲ್ಲ ಹೊರಟೆ ಎಂದ ಕೃಷ್ಣ ಹೊರಟೆ ಅಂದರೆ ಪ್ರಾಣ ಪಕ್ಷಿ ಹೋಯಿತು ಹೋಗುವ ಮೊದಲು ಪಾದದಿಂದ ಕೃಷ್ಣ ಒದ್ದು ಒದ್ದು ಕೊಂದದ್ದು ಅಂತಾರೆ ಇಲ್ಲಿಗೊಂದು ಹೊಡೆತ ಕೊಟ್ಟಿದ್ದ ಅದರಿಂದ ವ್ಯತ್ಯಸ್ತ ವ್ಯತ್ಯಸ್ತಾದ ಕರ್ಮ ಕರ್ ಯಾರು ಕರ್ಮ ಕಂಸ ವ್ಯತ್ಯಸ್ತ ಆದ ಸಾಯುವ ಹಂತಕ್ಕಾಗುವಾಗ ಪಾದದಿಂದ ಒದ್ದ ಪ್ರಾಣ ಹೋಯ್ಲು ಪುಟ್ಟ ಮಗುವಿನ ಪಾದ ಅದರಿಂದ ಹೊಡೆದ್ರೆ ಎಷ್ಟು ನೋವಾದೀತು ಎಷ್ಟು ಹೊಡೆತ ಹೊಡೀಲಿಕ್ಕೆ ಸಾಧ್ಯ ಆದೀತು ಆದರೂ ಪ್ರಾಯಶಃ ಇದನ್ನೇ ದಾಸರು ನೋಡಿಕೊಂಡು ಎಂಥ ಪಾವನ ಪಾದವೋ ರಂಗಯ್ಯ